हाय फ्रेंड्स, वेलकम टू एमएनएस अकाडमी। स्नेहितरे, मुंबरुव नेमकाति परीक्षेगळाद एसडीए पीएसआई अत्यंत अनुकूलवागुवंत भारत संविधानद बहुमुख्य 30 प्रश्नेगळन्नु ई ओंदु वीडियोदल्लि चर्चे माडोण। दयविट्टु नम्म ई वीडियोवन्नु कोनेयवरेगू वीक्षिसि, हागेने नम्म प्रयत्न इष्टवादल्लि नम्म एमएनएस अकाडमी चानलन्न सब्स्क्राइब माडि, लाइक माडि, ई वीडियोवन्नु निम्म स्नेहितरिगू कूड शेर माडि। ಮೊದಲ ಪ್ರಶ್ನೆ, ಭಾರತ ಸಂವಿಧಾನದಲ್ಲಿ ಗಂಡು ಹೆಣ್ಣು ಇಬ್ಬರಿಗೂ ಸಮಾನ ಕೆಲಸ ಸಮಾನ ವೇತನ ಎಂದು ಎಲ್ಲಿ ನಮೂದಿಸಲಾಗಿದೆ? ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಈ ಒಂದು ವಿಷಯವನ್ನು ಪ್ರಸ್ತಾಪವಾಗಿರುವುದನ್ನು ನಾವು ಗಮನಿಸಬಹುದು। ರಾಜ್ಯ ನಿರ್ದೇಶಕ ತತ್ವಗಳು ಸುಖಿ ರಾಜ್ಯದ ಪರಿಕಲ್ಪನೆಯನ್ನು ಹೊಂದಿದ್ದು, ಅಲ್ಲಿ ಗಂಡು ಹೆಣ್ಣು ಇಬ್ಬರಿಗೂ ಸಮೇತ ಸಮಾನ ಕೆಲಸ ಸಮಾನ ವೇತನ ಎನ್ನುವಂತಹ ಸ್ಪಷ್ಟೀಕರಣವನ್ನು ನಾವು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಕಾಣಬಹುದು। ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧಗಳ ಬಗ್ಗೆನ ಆಯೋಗ ಯಾವುದು, ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಇರುವಂತ ಸಂಬಂಧಗಳ ಬಗ್ಗೆ ವಿವರಿಸುವಂತ ಅಥವಾ ಶಿಫಾರಸನ್ನು ಮಾಡಿದಂತ ಆಯೋಗ ಸರ್ಕಾರೀಯ ಆಯೋಗವಾಗಿದೆ। ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಎಷ್ಟನೇ ವಯಸ್ಸಿಗೆ ನಿವೃತ್ತಿ ಹೊಂದುವರು? ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನ ರಾಷ್ಟ್ರಪತಿಯವರು ಆಯ್ಕೆ ಮಾಡುತ್ತಾರೆ। ಇವರ ಒಂದು ನಿವೃತ್ತಿಯ ವಯಸ್ಸು 65 ವರ್ಷಗಳವರೆಗೆ ಇವರು ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಹೊಂದುತ್ತಾರೆ। ಸಂವಿಧಾನದ 10ನೇ ಪರಿಚ್ಛೇದವು ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಪಕ್ಷಾಂತರ ವಿರೋಧಿ ಕಾನೂನು ಅಥವಾ ಪಕ್ಷಾಂತರ ನಿಷೇಧ ಕಾಯ್ದೆಯ ಬಗ್ಗೆ ಸಂವಿಧಾನದ 10ನೇ ಪರಿಚ್ಛೇದವು ಮಾಹಿತಿಯನ್ನು ನೀಡುತ್ತದೆ। ಸಂಸತ್ತಿನ ಸದಸ್ಯರಲ್ಲದಿದ್ದರೂ ಸದನದಲ್ಲಿ ಭಾಗವಹಿಸುವ ಅವಕಾಶ ಯಾರಿಗೆ ನೀಡಲಾಗಿದೆ? ಅಟಾರ್ನಿ ಜನರಲ್, ಇವರು ರಾಷ್ಟ್ರಮಟ್ಟದ ಅತ್ಯುನ್ನತ ಕಾನೂನು ಅಧಿಕಾರಿಯಾಗಿದ್ದು, ಈ ಅಟಾರ್ನಿ ಜನರಲ್ ಅವರು ಸಂಸತ್ತಿನ ಸದಸ್ಯರಲ್ಲದಿದ್ದರೂ ಕೂಡ ಸದನದಲ್ಲಿ ಭಾಗವಹಿಸುವ ಅವಕಾಶವನ್ನು ಪಡೆದಿದ್ದಾರೆ, ಆದರೆ ಮತದಾನವನ್ನು ಮಾಡುವಂತ ಹಕ್ಕು ಇವರಿಗೆ ಇಲ್ಲ। ಭಾರತದ ಸಂಸತ್ತಿನ ಎರಡು ಸದನಗಳ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸುವವರು ಯಾರು? ಲೋಕಸಭಾ ಸ್ಪೀಕರ್ ರಾಷ್ಟ್ರಪತಿಯವರು ಕರೆಯುವಂತಹ ಎರಡು ಸದನಗಳ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ। ಪಂಚಾಯತ್ ರಾಜನ್ನು ಮೊದಲ ಬಾರಿಗೆ ಎಲ್ಲಿ ಪ್ರಾರಂಭಿಸಲಾಯಿತು? ರಾಜಸ್ಥಾನದ 1959ರಲ್ಲಿ ರಾಜಸ್ಥಾನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಬರುತ್ತೆ। ಈ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರೋದಕ್ಕೆ ಶಿಫಾರಸು ಮಾಡಿದಂತಹ ಆಯೋಗ ಬಲವಂತ್ ರಾಯ್ ಮೆಹ್ತಾ ಸಮಿತಿ। ರಾಜ್ಯಪಾಲರಿಗೆ ಪ್ರಮಾಣ ವಚನ ಬೋಧಿಸುವವರು ಯಾರು? ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು, ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಅಂತ ಕರಿತೀವಿ, ಆಯಾ ರಾಜ್ಯಗಳಲ್ಲಿರುವಂತಹ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ರಾಜ್ಯಪಾಲರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ। ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ಆಯ್ಕೆ ಮಾಡ್ತಾರೆ ಕೇಂದ್ರ ಮಂತ್ರಿಮಂಡಲದ ಸಲಹೆಯ ಮೇರೆಗೆ। ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಒಬ್ಬ ವ್ಯಕ್ತಿ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಲ್ಲಿ ನೇರವಾಗಿ ಸರ್ವೋಚ್ಚ ನ್ಯಾಯಾಲಯದ ಮೊರೆ ಹೋಗಬಹುದು? ಇದಕ್ಕೆ ಸಂಬಂಧಪಟ್ಟಂಥ ಸಂವಿಧಾನದ ವಿಧಿ ಯಾವುದು? 32ನೆಯ ವಿಧಿ ಅನ್ವಯ ಸಂವಿಧಾನವು ಪ್ರತಿಯೊಬ್ಬರಿಗೂ ಒದಗಿಸಲ್ಪಟ್ಟಂತಹ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಂಥ ಸಂದರ್ಭದಲ್ಲಿ ನೇರವಾಗಿ ಸರ್ವೋಚ್ಚ ನ್ಯಾಯಾಲಯದ ಮೊರೆ ಹೋಗಬಹುದು। ಸೊ ಇದಕ್ಕೋಸ್ಕರ ಕಾನೂನು ಅಥವಾ ವಿಧಿ ಇರುವಂಥದ್ದು 32ನೆಯ ವಿಧಿ। ಭಾರತದ ಸಂವಿಧಾನವು ದೇಶವನ್ನು ಜಾತ್ಯಾತೀತ ಎಂದು ಘೋಷಿಸಿದೆ, ಈ ಜಾತ್ಯಾತೀತ ಎನ್ನುವುದರ ಅರ್ಥ? ರಾಜ್ಯವು ಧಾರ್ಮಿಕ ಚಿಂತನೆಗಳು ಜನರ ವೈಯಕ್ತಿಕ ಅಂಶ ಎಂದು ಪರಿಗಣಿಸಿದೆ, ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಮೇತ ತನ್ನ ಇಷ್ಟದ ಧರ್ಮವನ್ನು ಪಾಲಿಸುವ, ಪೂಜಿಸುವ ಮತ್ತು ಪೋಷಿಸುವಂತಹ ಹಕ್ಕನ್ನು ಹೊಂದಿದ್ದಾನೆ, ಇದನ್ನು ಜಾತ್ಯಾತೀತತೆ ಅಂತ ಕರಿತೀವಿ। ಮುಂದಿನ ಪ್ರಶ್ನೆ, ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಆಸ್ತಿಯ ಹಕ್ಕನ್ನು ತೆಗೆದುಹಾಕಲಾದಂತಹ ತಿದ್ದುಪಡಿ ಯಾವುದು? ಸಂವಿಧಾನದ 44ನೇ ತಿದ್ದುಪಡಿಯ ಅನ್ವಯ ಆರಂಭದಲ್ಲಿ ಆಸ್ತಿಯ ಹಕ್ಕನ್ನು ಸಮೇತ ಮೂಲಭೂತ ಹಕ್ಕು ಎಂದು ಪರಿಗಣಿಸಲಾಗಿತ್ತು, ಆದರೆ 44ನೇ ತಿದ್ದುಪಡಿಯಿಂದ ಆಸ್ತಿಯ ಹಕ್ಕನ್ನು ಮೂಲಭೂತ ಪಟ್ಟಿಗಳಿಂದ ಕೈಬಿಡಲಾಯಿತು। ಸಂವಿಧಾನ ರಚನಾ ಸಮಿತಿಯಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ಸರ್ದಾರ್ ವಲ್ಲಭಾಯ್ ಪಟೇಲ್, ಭಾರತದ ಮೊದಲ ಗೃಹಮಂತ್ರಿಗಳು, ಹಾಗೆಯೇ ಒಕ್ಕೂಟ ವ್ಯವಸ್ಥೆಯನ್ನು ಒಟ್ಟುಗೂಡಿಸುವಲ್ಲಿ
ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸಿದಂಥ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರು ಸಂವಿಧಾನ ರಚನಾ ಸಮಿತಿಯ ಮೂಲಭೂತ ಹಕ್ಕುಗಳ ಸಮಿತಿಯಲ್ಲಿ ಅಧ್ಯಕ್ಷತೆಯನ್ನು ಹೊಂದಿರುತ್ತಾರೆ. ರಾಷ್ಟ್ರೀಯ ಭದ್ರತಾ ಮಂಡಳಿಯ ಸಲಹೆಗಾರರು ಯಾರು? ಅಜಿತ್ ಕುಮಾರ್ ದೋವಲ್ ಸರಿಯಾದಂತಹ ಉತ್ತರ. ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸಮಾಜವಾದಿ ಎಂಬ ಪದವನ್ನು ಎಷ್ಟನೇ ತಿದ್ದುಪಡಿಯ ಮುಖಾಂತರ ಸೇರಿಸಲಾಯಿತು? 42ನೇ ತಿದ್ದುಪಡಿಯ ಅನ್ವಯ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸಮಾಜವಾದಿ ಎಂಬ ಪದವನ್ನು ಸೇರ್ಪಡೆ ಮಾಡಲಾಯಿತು. ಸಂವಿಧಾನದ ಎಷ್ಟನೇ ತಿದ್ದುಪಡಿಯ ಮೂಲಕ ಮತದಾನದ ವಯೋಮಿತಿಯನ್ನು 21ರಿಂದ 18ಕ್ಕೆ ಇಳಿಸಲಾಯಿತು? 61ನೇ ತಿದ್ದುಪಡಿ 1989ರಲ್ಲಿ ಇದನ್ನು ಮಾಡಲಾಯಿತು. ಇದರಂತೆ ಈ ಹಿಂದೆ ಇದ್ದಂತಹ ಮತದಾನದ ವಯೋಮಿತಿ 21ರಿಂದ 18 ವರ್ಷಕ್ಕೆ ಇಳಿಸಲಾಯಿತು. ಈಗ 18 ವರ್ಷ ಪೂರ್ಣಗೊಂಡಿರುವಂಥ ವ್ಯಕ್ತಿ ಮತದಾನದ ಹಕ್ಕನ್ನು ಭಾರತದಲ್ಲಿ ಪಡೆದಿದ್ದಾನೆ. ಭಾರತದ ಸಂವಿಧಾನವು ಅತಿ ಹೆಚ್ಚು ಅಂಶಗಳನ್ನು ಯಾವ ಕಾಯ್ದೆಯಿಂದ ರೂಪಿಸಲಾಗಿದೆ? ಅಂದರೆ ಯಾವ ಕಾಯ್ದೆಯಿಂದ ಅತಿ ಹೆಚ್ಚು ಅಂಶಗಳನ್ನು ಪಡೆದುಕೊಂಡು ಭಾರತದ ಸಂವಿಧಾನವನ್ನು ರಚನೆ ಮಾಡಲಾಗಿದೆ? 1935ರ ಭಾರತ ಸರ್ಕಾರದ ಕಾಯ್ದೆ, ಇದರಲ್ಲಿರುವಂಥ ಬಹುತೇಕ ಅಂಶಗಳನ್ನು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ರಾಜ್ಯ ನಿರ್ದೇಶಕ ತತ್ವಗಳು ಸಂವಿಧಾನದ ಎಷ್ಟನೇ ಭಾಗದಲ್ಲಿವೆ? 4ನೇ ಭಾಗ. ಸಂವಿಧಾನದ 4ನೇ ಭಾಗವು ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಸಂಪೂರ್ಣ ವಿವರಣಾತ್ಮಕ ಮಾಹಿತಿಯನ್ನು ನಮಗೆ ನೀಡುತ್ತದೆ. ಸ್ವರ್ಣಸಿಂಗ್ ಸಮಿತಿಯು ಯಾವುದಕ್ಕೆ ಸಂಬಂಧಿಸಿದೆ? ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಸೇರ್ಪಡೆಗೊಳಿಸುವಿಕೆ. ಆರಂಭದಲ್ಲಿ ಮೂಲಭೂತ ಹಕ್ಕುಗಳು ಮಾತ್ರ ಇದ್ದವು, ಆದರೆ ಸ್ವರ್ಣಸಿಂಗ್ ಸಮಿತಿಯ ಶಿಫಾರಸಿನ ಅನ್ವಯ ಮೂಲಭೂತ ಕರ್ತವ್ಯಗಳನ್ನು ಸಮೇತ ತಿದ್ದುಪಡಿ ಮಾಡುವ ಮೂಲಕ ಸಂವಿಧಾನದಲ್ಲಿ ಸೇರ್ಪಡೆಗೊಳಿಸಲಾಯಿತು. ರಾಜ್ಯ ನಿರ್ದೇಶಕ ತತ್ವಗಳನ್ನು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ. ಇದನ್ನು ಐರಿಷ್ ಸಂವಿಧಾನದಿಂದ ನಾವು ಎರವಲಾಗಿ ಪಡೆದುಕೊಂಡು ಭಾರತ ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಸಂವಿಧಾನದ ತಿದ್ದುಪಡಿ ಮಾಡುವ ಪ್ರಕ್ರಿಯೆಯನ್ನು ಯಾವ ಸಂವಿಧಾನದಿಂದ ಎರವಲಾಗಿ ಪಡೆಯಲಾಗಿದೆ? ದಕ್ಷಿಣ ಆಫ್ರಿಕಾದ ಸಂವಿಧಾನ. ದಕ್ಷಿಣ ಆಫ್ರಿಕಾದ ಸಂವಿಧಾನದಿಂದ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂಥ ಪ್ರಕ್ರಿಯೆ ಹೇಗೆ ಅನ್ನುವಂಥದ್ದನ್ನು ನಾವು ಆ ಸಂವಿಧಾನದಿಂದ ಎರವಲಾಗಿ ಪಡೆದು ಭಾರತ ಸಂವಿಧಾನದಲ್ಲಿ ಅಳವಡಿಕೆ ಮಾಡಲಾಗಿದೆ. ಸಂಸತ್ತಿನ ಜಂಟಿ ಅಧಿವೇಶನ ವಿಷಯವನ್ನು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾದಂಥ ಸಂದರ್ಭದಲ್ಲಿ ಯಾವುದೇ ಮಸೂದೆಗೆ ಸಂಬಂಧಪಟ್ಟ ಹಾಗೆ ಆಗ ರಾಷ್ಟ್ರಪತಿಯವರು ಎರಡೂ ಸದನಗಳ ಜಂಟಿ ಅಧಿವೇಶನವನ್ನು ಕರೆಯುವಂತಹ ಅಧಿಕಾರವನ್ನು ಹೊಂದಿದ್ದಾರೆ. ಈ ಒಂದು ಪ್ರಕ್ರಿಯೆಯ ಬಗ್ಗೆ ನಾವು ಆಸ್ಟ್ರೇಲಿಯಾ ಸಂವಿಧಾನದಿಂದ ಈ ಒಂದು ಮಾಹಿತಿಯನ್ನು ಪಡೆದು ಭಾರತದ ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಮೂಲಭೂತ ಹಕ್ಕುಗಳನ್ನು ಯಾವ ದೇಶದ ಸಂವಿಧಾನದಿಂದ ಆಯ್ದುಕೊಳ್ಳಲಾಗಿದೆ? ಅಮೆರಿಕದ ಸಂವಿಧಾನ. ಸೊ ಅಮೆರಿಕದ ಸಂವಿಧಾನದಿಂದ ಮೂಲಭೂತ ಹಕ್ಕುಗಳನ್ನು ಪಡೆದು ಭಾರತದ ಸಂವಿಧಾನದಲ್ಲಿ ಸೇರಿಸಲಾಗಿದೆ. ಸಂವಿಧಾನ ರಚನಾ ಸಭೆ ಮೊದಲ ಸಭೆ ಏನಿತ್ತು, ಯಾವಾಗ ನಡೆಯಿತು? ಸಂವಿಧಾನ ರಚನೆಯ ಮೊದಲ ಸಭೆ ನಡೆದಂಥದ್ದು 9ನೇ ಡಿಸೆಂಬರ್ 1946. ರಿಸರ್ವ್ ಬ್ಯಾಂಕ್ ಯಾವ ಕಾಯ್ದೆಯ ಶಿಫಾರಸಿನ ಅನ್ವಯ ಸ್ಥಾಪನೆಯಾಯಿತು? 1935ರ ಭಾರತ ಸರ್ಕಾರದ ಕಾಯ್ದೆ. ಸೊ ಇದರ ಶಿಫಾರಸಿನ ಅನ್ವಯ ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಯಿತು. ತಿದ್ದುಪಡಿಗೆ ಸಂಬಂಧಿಸಿದ ಮಸೂದೆಯನ್ನು ಯಾವ ಸದನದಲ್ಲಿ ಮಂಡಿಸಬಹುದು? ಸಂಸತ್ತಿನ ಯಾವುದಾದರೂ ಒಂದು ಸದನದಲ್ಲಿ ಮಂಡಿಸಬಹುದು, ಅಂದರೆ ಲೋಕಸಭೆ ಇರ್ಬೋದು ಅಥವಾ ರಾಜ್ಯಸಭೆ ಇರ್ಬೋದು, ಯಾವುದಾದರೂ ಒಂದು ಸದನದಲ್ಲಿ ಮಂಡನೆ ಮಾಡಬಹುದು. ಒಂದು ಲೋಕಸಭೆಯ ಅವಧಿಯು ಮುಕ್ತಾಯಗೊಳ್ಳುವ ಹಂತದಲ್ಲಿದ್ದು ಆ ಸಂದರ್ಭದಲ್ಲಿ ನಡೆಯುವ ಅಧಿವೇಶನವನ್ನು ಏನೆಂದು ಕರೆಯುವರು? ಲೇಮ್ ಡಕ್ ಅಧಿವೇಶನ ಅಂತ ಕರಿತೀವಿ. ಸಂವಿಧಾನದ ಶಿಕ್ಷಣದ ಹಕ್ಕನ್ನು ಒದಗಿಸಲು 21 ಉಪವಿಧಿ A ಇದನ್ನು ಸೇರ್ಪಡಿಸಿದಂತಹ ತಿದ್ದುಪಡಿ ಯಾವುದು? 86ನೇ ತಿದ್ದುಪಡಿ. ಈಗ ಶಿಕ್ಷಣದ ಹಕ್ಕನ್ನು ಸಮೇತ ಮೂಲಭೂತ ಹಕ್ಕಾಗಿ ಪರಿಗಣನೆ ಮಾಡಲಾಗಿದೆ. ಇದನ್ನು ಮೂಲಭೂತ ಹಕ್ಕಾಗಿ ಸೇರ್ಪಡೆ ಮಾಡೋದಕ್ಕೋಸ್ಕರ 21A ಎನ್ನುವಂತಹ ವಿಧಿಯನ್ನು ಸೇರ್ಪಡೆ ಮಾಡಲಾಯಿತು. ಇದಕ್ಕೆ ಸಂಬಂಧಪಟ್ಟಂತಹ ತಿದ್ದುಪಡಿಯನ್ನು ಮಾಡಲಾಯಿತು. ಆ ತಿದ್ದುಪಡಿಯ ಸಂಖ್ಯೆ 86ನೇ ತಿದ್ದುಪಡಿ. ನ್ಯಾಯ ವಿಚಾರಣೆ ಇಲ್ಲದೆ ಜನಸಾಮಾನ್ಯರನ್ನು ಕೊಲ್ಲುವುದು ಮತ್ತು ಹಿಂಸೆಯ ವಿರುದ್ಧ ಕಾನೂನನ್ನು ಸೂಚಿಸಲು
ಕೇಂದ್ರ ಸರ್ಕಾರವು ಉನ್ನತ ಮಟ್ಟದ ಯಾರ ಸಮಿತಿಯನ್ನು ರಚಿಸಲಾಗಿದೆ? ರಾಜೀವ್ ಗೌಬಾ ಸಮಿತಿ. ಮೂಲಭೂತ ಹಕ್ಕುಗಳನ್ನು ಯಾರು ರಕ್ಷಿಸುತ್ತಾರೆ ಅಥವಾ ಮೂಲಭೂತ ಹಕ್ಕುಗಳ ರಕ್ಷಕ ಅಂತೇಳಿ ಯಾರನ್ನ ಕರೀತಾರೆ? ನ್ಯಾಯಾಂಗ ಅಥವಾ ಸರ್ವೋಚ್ಚ ನ್ಯಾಯಾಲಯ. ಸರ್ವೋಚ್ಚ ನ್ಯಾಯಾಲಯವನ್ನು ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕರಿತೀವಿ. ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಾಗ ನೇರವಾಗಿ ನಾವು ಸರ್ವೋಚ್ಚ ನ್ಯಾಯಾಲಯದ ಮೊರೆ ಹೋಗಿ ಹಕ್ಕುಗಳನ್ನು ಸಂರಕ್ಷಣೆ ಮಾಡಿಕೊಳ್ಳಬಹುದು. ಕನ್ನಡ ಸಾಹಿತ್ಯ ಪರಿಷತ್ತು ಆರಂಭವಾದಂತ ವರ್ಷ ಯಾವುದು ಅಥವಾ ಸ್ಥಾಪನೆಯಾದ ವರ್ಷ ಯಾವುದು? ಕನ್ನಡಕ್ಕೆ ಎರಡನೇ ಪ್ರಶ್ನೆ, ಕನ್ನಡಕ್ಕೆ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ದೊರೆತಂತಹ ವರ್ಷ ಯಾವುದು? ಈ ಎರಡು ಪ್ರಶ್ನೆಗಳಿಗೂ ಕಮೆಂಟ್ನಲ್ಲಿ ಉತ್ತರವನ್ನು ನೀಡಿ ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.